ಇನ್ನು ಗುಜರಿ ಅಂಗಡಿಯಲ್ಲಿ ತಡರಾತ್ರಿ ಭೀಕರ ಅಗ್ನಿಅವಘಡ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಯಾದಗಿರಿಯ ಹತ್ತಿಕುಣಿ ಬಳಿ ಇರುವಂತಹ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಘಟನೆ ನಡೆದಿದೆಯಂತೆ. ಗುಜರಿ ಅಂಗಡಿ ಸೇರಿದಂತೆ ಮೂರು ಅಂಗಡಿಗಳಿಗೂ ಸಹ ಬೆಂಕಿ ವ್ಯಾಪಿಸಿದೆ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಅಬ್ದುಲ್ ರಹಿಮಾನ್ ಎಂಬುವರಿಗೆ ಸೇರಿದಂತಹ ಗುಜರಿ ಅಂಗಡಿ ಇದು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಗುಜರಿ ಅಂಗಡಿಯಲ್ಲಿ ತಡರಾತ್ರಿ ಭೀಕರ ಅಗ್ನಿಅವಘಡ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬಹುಶಃ ಈ ಒಂದು ಬೆಂಕಿ ತಗಲಿರಬಹುದು ಅನ್ನುವಂಥ ಒಂದು ಶಂಕೆ ಇದೀಗ ವ್ಯಕ್ತವಾಗ್ತದೆ. ಯಾದಗಿರಿಯ ಹತ್ತಿಕುಣಿ ಬಳಿ ಇರತಕ್ಕಂಥ ಕಾಂಪ್ಲೆಕ್ಸ್ನಲ್ಲಿ ಒಂದು ಘಟನೆ ನಡೆದಿದೆ. ಗುಜರಿ ಅಂಗಡಿ ಸೇರಿದಂತೆ ಮೂರು ಅಂಗಡಿಗಳು ಸಹ ಈ ಒಂದು ಬೆಂಕಿಯ ಅವಘಡದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು ಕೊನೆಗೆ ಈಗ ಯಶಸ್ವಿಯಾಗಿದ್ದಾರೆ. ಅಬ್ದುಲ್ ರಹಿಮಾನ್ ಎಂಬುವರಿಗೆ ಸೇರಿದಂಥ ಗುಜರಿ ಅಂಗಡಿ ಇದು ಅನ್ನೋಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಆ ಗುಜರಿ ಅಂಗಡಿ ಸುಟ್ಟು ಭಸ್ಮವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬಹುಶಃ ಬೆಂಕಿ ಏನಾದರೂ ತಗಲಿರಬಹುದಾ ಅನ್ನೋಂಥ ಒಂದು ಶಂಕೆ ಈಗ ವ್ಯಕ್ತವಾಗಿದೆ. ಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಬಾಳಗೌಡ ಪಾಟೀಲ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಳಗೌಡ ಪಾಟೀಲ್, ಸದ್ಯ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಅಗ್ನಿಅವಘಡ ಸಂಭವಿಸಿದೆ ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ, ಆದರೆ ನಿಖರವಾದಂತಹ ಕಾರಣ ಏನಾದರೂ ಗೊತ್ತಾಗಿದೆ? ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಬೆಂಕಿಗೆ ಆಹುತಿಯಾಗಿದೆ ವಸ್ತುಗಳು? ಶಿವಶಂಕರ್, ಏನಂತಂದ್ರೆ ನಿನ್ನೆ ತಡರಾತ್ರಿ ಒಂದೂವರೆ ಸುಮಾರು ನಂತರ ಒಂದು ಈ ಒಂದು ಗುಜರಿ ಒಂದು ಅಂಗಡಿಗೆ ಒಂದು ಬೆಂಕಿ ಹತ್ತಿರುವಂತದ್ದು ಯಾದಗಿರಿ ಜಿಲ್ಲೆ ಒಂದು ಹತ್ತಿಕುಣಿ ರೋಡ್ಗೆ ಒಂದು ಇರತಕ್ಕಂಥದ್ದು ಗುಜರಿ ಅಂಗಡಿಗೆ ಸೇರಿರುವ ಸುಮಾರು ಒಂದು ಲಕ್ಷಾಂತರ ರೂಪಾಯಿ ಒಂದು ಬೆಲೆ ಬಾಳುವ ಒಂದು ಸುಟ್ಟು ಭಸ್ಮವಾಗಿದೆ ಅಂತ ಹೇಳ್ಬೋದು ಶಿವಶಂಕರ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.